Profesor Arvind Malagathiyavara Abhinandana Samiti Vatiyinda Ivattu Malagathiyavarige Abhinandana Samarambha ee samarambhavanna udghatane madidanta hiriya sahityagaladanta Professor C.P. Krishna Kumar avare karyakramada adhyakshateyanna vahisiruva ಪ್ರಭಾರ ಕುಲಪತಿಗಳಾದಂತಹ ಪ್ರೊಫೆಸರ್ ಟಿ ಕೆ ಉಮೇಶ್ ಅವರೇ, ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಕುಲ ಸಚಿವರಾದಂತಹ ಪ್ರೊಫೆಸರ್ ಆರ್ ರಾಜಣ್ಣ ಅವರೇ, ವಿಶೇಷ ಆಹ್ವಾನಿತರಾದಂತಹ ಖ್ಯಾತ ಸಂಗೀತ ನಿರ್ದೇಶಕರಾದಂತಹ ಸಹೋದರ ಅಂಶಲೇಖ ಅವರೇ, ಪ್ರೊಫೆಸರ್ ತಳ್ವಾರ್ ಅವರೇ, ಮಾಲಗತ್ತಿ ದಂಪತಿಗಳೇ ಹಾಗೂ ಎಲ್ಲ ಹಿರಿಯ ಸಾಹಿತಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಬಂಧುಗಳೇ, ಸ್ನೇಹಿತರೆ, ಇವತ್ತು ಚುನಾವಣೆಯ ಸಂದರ್ಭ. ನಮಗೆಲ್ಲ ಒಂದಷ್ಟು ಕಟ್ಟುಕಟ್ಟಳೆಗಳಿದೆ. ಹಾಗಾಗಿ ಮಾಲಗತ್ತಿಯವರು ನನಗೆ ತುಂಬ ಹಳೆಯ ಸ್ನೇಹಿತರು. ಮಂಗಳೂರಲ್ಲಿ ಅವರು ನಾವು ಎಲ್ಲ ಸೇರಿ ಚಳವಳಿಯ ಪ್ರಾರಂಭದಲ್ಲಿ ಜೊತೆಲಿದ್ದವರು, ಮತ್ತು ಅಲ್ಲಿಂದ ಇಲ್ಲಿವರೆಗೆ ಅನೇಕ ಹೋರಾಟಗಳಲ್ಲಿ ಜೊತೆಯಾಗಿ ಕೆಲಸ ಮಾಡಿರ್ತಕ್ಕಂಥವರು. ಅವರು ಈಗ ರಿಟೈರ್ಡ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು ಅಭಿನಂದನ ಸಮಾರಂಭ. ನನಗನ್ಸುತ್ತೆ ಪ್ರೊಫೆಸರ್ಸು ಸಾಹಿತಿಗಳು ಯಾವತ್ತೂ ರಿಟೈರ್ ಆಗಲ್ಲ, ಕೊನೆವರೆಗೂ ಅವರು ಇರ್ತಾರೆ. ಇನ್ಫಾರ್ಮಲ್ ಆಗಿ ಈ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಇನ್ನೂ ಹೆಚ್ಚು ಜನ ಮಾತಾಡೋರಿದ್ದಾರೆ, ಮತ್ತು ಮುಂದಿನ ಕಾರ್ಯಕ್ರಮಗಳಿಗೂ ಅನುಭವ ಮಾಡಿಕೊಡ್ತಾ ಒಂದು ವಿಚಾರವನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಅದೇನಂದ್ರೆ, ದಲಿತರು ಅನೇಕ ಕಾರಣಗಳಿಗೋಸ್ಕರ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಮತ್ತು ಆರ್ಥಿಕ ಕಾರಣಗಳಿಗೋಸ್ಕರ ಈ ದೇಶದಲ್ಲಿ ಇವತ್ತು ಕೂಡ ಒಂದು ಪ್ರತ್ಯೇಕತೆಯನ್ನ ಅವರು ಮತ್ತು ಸಮಾಜ ಉಳಿಸ್ಕೊಂಡು ಬಂದಿದ್ದೀವಿ. ಅವರು ಅಂದ್ರೆ ದಲಿತರು. ದಲಿತರು ಅಂದ್ರೆ ಪ್ರೊಫೆಸರ್ ಕೃಷ್ಣಕುಮಾರ್ ಅವರು ಮಾತಾಡಿದ್ರು, ಎಲ್ಲ ಶೋಷಿತ ವರ್ಗಗಳು, ಶೂದ್ರರು ಎಲ್ಲರೂ ಅಂತ. ನಾನು ಅರ್ಥ ಮಾಡಿಕೊಂಡಿರೋದು, ಮತ್ತೆ ಸಮಾಜ ಗ್ರಹಿಸಿರೋದು, ದಲಿತರು ಅಂದ್ರೆ ಅಸ್ಪೃಶ್ಯರು ಅಂತ. ವೆದರ್ ವಿ ಅಕ್ಸೆಪ್ಟ್ ಇಟ್ ಆರ್ ನಾಟ್, ದಿಸ್ ಇಸ್ ಅವರ್ ದ ಸೊಸೈಟಿ ಆಸ್ ಪರ್ಸ್ಯೂಡ್ ಅಸ್ಪೃಶ್ಯರು ಅಂತ. ಈ ಅಸ್ಪೃಶ್ಯರು ಒಂದು ಐಸೋಲೇಟೆಡ್ ಕಮ್ಯುನಿಟಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದುಂಡುಮೇಜಿನ ಸಭೆಯಲ್ಲಿ ಮಾತಾಡ್ತಾ ಬ್ರಿಟಿಷರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನು ಅಂತಂದ್ರೆ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಜಾರಿ ಮಾಡಲಿಕ್ಕೆ ಹೊರಟಿದ್ದೀರಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಭಾರತ ದೇಶವನ್ನ ಒಂದು ದೇಶ ಅಂತ ನೋಡ್ತಾ ಇದ್ದೀರಿ. ಆದರೆ ಭಾರತ ದೇಶದೊಳಗಡೆ ಎರಡು ದೇಶ ಇದೆ, ಒಂದು ಟಚಬಲ್ ಇಂಡಿಯಾ, ಇನ್ನೊಂದು ಅನ್ಟಚಬಲ್ ಇಂಡಿಯಾ. ದಿಸ್ ಅನ್ಟಚಬಲ್ ಇಂಡಿಯಾ ಇಸ್ ಎ ಪ್ರೊಹಿಬಿಟೆಡ್ ಇಂಡಿಯಾ, ಪ್ರೊಹಿಬಿಟೆಡ್ ಫ್ರಮ್ ಆಲ್ ಸಿವಿಕ್ ಕಮ್ಯುನಿಟೀಸ್. ಈಗಲೂ ಕೂಡ ಊರು ಇದೆ, ಕೇರಿನೂ ಇದೆ. 21ನೇ ಶತಮಾನದಲ್ಲಿ ಊರಿಗಿಂತನೂ ಪ್ರತಿಭಾವಂತರಿದ್ರು ಸಹ ಅವರು ಕೇರಿಯವರೇ.
ಊರಲ್ಲಿರ್ತಕ್ಕಂಥ ಅನೇಕ ಪ್ರತಿಭಾವಂತರಿಗಿಂತ ಪ್ರತಿಭಾವಂತರು ಕೇರಳಿದ್ದಾರೆ. ಆದರೆ ಈ ದೇಶದ ಮನಸ್ಥಿತಿ ಹೇಗಿದೆ ಅಂದರೆ ನಾವು ಕೇರಿನೆ. ಸೊ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತುಂಬ ಅಪಾಯಕಾರಿಯಾದಂಥ ಬೆಳವಣಿಗೆ. ಒಂದು ರಾಷ್ಟ್ರದೊಳಗಡೆ ಒಂದು ದೊಡ್ಡ ಸಮುದಾಯ ಇವತ್ತಿಗೂ ಪ್ರತ್ಯೇಕವಾಗಿ ಬದುಕ್ತಕ್ಕಂಥ ಸ್ಥಿತಿಯನ್ನು ನಾವು ನೋಡ್ತೀವಿ ಅಂದರೆ ಒಂದು ರೀತಿ ಇದು ನಮ್ಮ ರಾಷ್ಟ್ರದ ಐಕ್ಯತೆ ಸಮಗ್ರತೆ ಅಂತ ಮಾತಾಡ್ತೀವಲ್ಲ, ಅದಕ್ಕೆ ದೊಡ್ಡ ಥ್ರೆಟ್. ಮಾನಸಿಕವಾಗಿ ದೈಹಿಕವಾಗಿ ಅಲ್ಲದೇ ಇದ್ರೂ ಮಾನಸಿಕವಾಗಿ ಒಂದು ದೊಡ್ಡ ಥ್ರೆಟ್. ಇಂಥ ಸಂದರ್ಭದಲ್ಲಿ ದಲಿತರು ಅಂದರೆ ಅಸ್ಪೃಶ್ಯರು ಮಾತಾಡಕ್ಕೆ ಶುರು ಮಾಡಿದಾಗ ಕೇರಿಯಲ್ಲಿ ನಿಂತ್ಕೊಂಡು ಊರು ಹೇಗೆ ಅದನ್ನು ಸ್ವೀಕಾರ ಮಾಡುತ್ತೆ. ಪ್ರಾರಂಭದಲ್ಲಿ 70-80ರ ದಶಕದಲ್ಲಿ ಹೇಗೆ ಸ್ವೀಕಾರ ಮಾಡ್ತಾ ಇತ್ತು, ಮತ್ತೆ ಹೇಗೆ ರಿಜೆಕ್ಟ್ ಮಾಡ್ತಾ ಇತ್ತು, ಹೇಗೆ ವಿರೋಧ ಮಾಡ್ತಾ ಇತ್ತು. ಅಷ್ಟು ಸೀರಿಯಸ್ ಆದಂತ ವಿರೋಧ ರಿಜೆಕ್ಷನ್ ಇವತ್ತು ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಮನಸ್ಸುಗಳು ಇಲ್ಲಿ ನಮ್ಮ ಸಮಾಜದಲ್ಲಿ ಬದಲಾವಣೆಗೆ ಹೊಂದ್ಕೊಳ್ಳುವಂತಹ ಸ್ಥಿತಿ ಇದೆ. ನನಗನ್ಸುತ್ತೆ ನನ್ನ ಅನುಭವ 30 ವರ್ಷದ ಅನುಭವದಲ್ಲಿ ಇದು ಒಂದು ಸಹಜವಾದಂಥ ಕ್ರಿಯೆ. ಜಾಗತೀಕರಣ ಯುಗದಲ್ಲಿ ಅದು ಇನ್ನೂ ವೇಗವಾಗಿ ಅಕ್ಸೆಪ್ಟೆನ್ಸ್ಗೆ ಒಳಪಡುತ್ತೆ ಅಂತ ನಾನು ಅಂದ್ಕೋತೀನಿ. ನಾವು ಜಾಗೃತರಾಗಿ ಮಾಡಬೇಕಾಗಿರೋ ಕೆಲಸ ಏನಂತಂದರೆ, ಇಡೀ ಊರು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುವಂಥ ಸಂದರ್ಭದಲ್ಲಿ ಪ್ರಜ್ಞಾವಂತ ಬುದ್ಧಿವಂತ ಕೇರಿಲಿರೋರು ಊರಿನ ಸೆಂಟರ್ಗೆ ಹೋಗ್ಬೇಕು ಅಂತ, ಊರಿನ ಮಧ್ಯಭಾಗಕ್ಕೆ ಹೋಗಿ ಇಡೀ ಊರನ್ನು ಬದಲಾಯಿಸುವಂತಹ, ಇಡೀ ಊರನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದು ಸಾಧ್ಯ ಅಂತ ನನಗೆ ಅನ್ನಿಸ್ತಾ ಇದೆ ನನ್ನ ಅನುಭವದಲ್ಲಿ. ಹಾಗಾಗಿ ಸಹೋದರ ಮಾಲಗತ್ತಿ ಅವರ ಜೊತೆ ಪ್ರಾರಂಭ ಆದಂಥ ಈ ದಲಿತ ಚಳವಳಿ, ದಲಿತ ಸಾಹಿತ್ಯ ಪರಂಪರೆ ಇವತ್ತು ಕೇರಿಯನ್ನು ದಾಟಿ ಊರಿನ ಮಧ್ಯದಲ್ಲಿ ನಿಂತು ಇಡೀ ಸಮಾಜವನ್ನು ಬದಲಾವಣೆ ಮಾಡೋ ದಿಕ್ಕಿನಲ್ಲಿ ತನ್ನ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ. ಅದು ಹೆಚ್ಚು ಜವಾಬ್ದಾರಿ ದಲಿತರಿಗೆ ಇದೆ. ಅದರ ಮೂಲಕ ಭಾರತದ ಸಮಗ್ರತೆ ಐಕ್ಯತೆ ಅನ್ನೋದು ಇದೆಯಲ್ಲ, ಅದನ್ನು ನಾವೇ ಊರ ಮಧ್ಯದಲ್ಲಿ ನಿಂತು ತೋರಿಸ್ಕೊಡ್ಬೇಕಾಗಿದೆ. ಆ ದಿಕ್ಕಿನಲ್ಲಿ ಈ ಚಳವಳಿ ಮುನ್ನಡೀತಾ ಇದೆ. ನಮಗೆ ಬೇಕೋ ಬೇಡವೋ, ಒಪ್ತೀವೋ ಬಿಡ್ತೀವೋ, ನೀವೆಷ್ಟೇ ಪ್ರಯತ್ನ ಪಟ್ಟು ಐಸೋಲೇಟ್ ಮಾಡಿ ಕೇರಿನಲ್ಲೇ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟರೂ ಸಹ ಕೇರಿಲಿರುವಂಥ ಎನರ್ಜಿ ಇದೆಯಲ್ಲ, ಶಕ್ತಿ, ಅದು ಊರೊಳಗಡೆ ಬರುತ್ತೆ. ಊರವ್ರನ್ನು ಬದಲಾಯಿಸುತ್ತಿಲ್ಲ, ಬದಲಾಯಿಸುತ್ತೆ ಮತ್ತು ಈ ದೇಶವನ್ನು ಬದಲಾಯಿಸುತ್ತೆ. ಅದು ಅಂತಿಮ ಭಾರತದ ಸಂವಿಧಾನದ ಅಂತಿಮ ಗುರಿ. ಆ ಗುರಿಯತ್ತ ದಲಿತ ಚಳವಳಿ ಅನೇಕ ಎಟ್ರುಗಳು ತೊಟ್ರುಗಳನ್ನು ದಾಟಿ ಮುಂದೆ ಬರ್ತಾ ಇದೆ. ಅದು ಯಶಸ್ವಿಯಾಗಲಿ, ಆ ದಿಕ್ಕಿನಲ್ಲಿ ಸಹೋದರ ಮಾಲಗತ್ತಿ ಮತ್ತು ಅವರ ಎಲ್ಲ ಗೆಳೆಯರು, ಅವರ ಸಮಕಾಲೀನರು ಕೆಲಸ ಮಾಡಲಿ, ನಾವೆಲ್ಲ ನಿಮ್ಮಿಂದ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.